ನಮಸ್ಕಾರ ವೀಕ್ಷಕರೇ ಇವತ್ತು ಕರ್ನಾಟಕ ಪಿ ಯು ಸಿ ರಿಸಲ್ಟ್ ಅಂದರೆ ದ್ವಿತೀಯ ಪಿ ಯು ಸಿ ಫಲಿತಾಂಶ ಪ್ರಕಟವಾಗುತ್ತೆ ಸೊ ನಮಗೆ ಬಂದಿರುವಂಥ ಮಾಹಿತಿ ಪ್ರಕಾರ ನಾಲ್ಕು ಗಂಟೆ ಆದ ನಂತರ ನಿಮಗೆ ಫಲಿತಾಂಶದ ರೀತಿ ಅಂತ ಹೇಳಲಾಗ್ತಾ ಇದೆ ಸೊ ಅದಕ್ಕೆ ವೆಬ್ಸೈಟ್ ನೋಡ್ಬೋದು ಕೆ ಆರ್ ರಿಸಲ್ಟ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಇದರಲ್ಲಿ ನೋಡ್ಬೋದು ಅಥವಾ ಪಿ ವೆಬ್ಸೈಟ್ನಲ್ಲಿಯೂ ಸಹ ನಿಮಗೆ ಅದರ ಅವೈಲೇಬಲ್ ಆಗುತ್ತೆ ಪಿ ವೆಬ್ಸೈಟ್ ಓಪನ್ ಆದಾಗ ನಿಮಗೆ ಅಲ್ಲಿ ರಿಸಲ್ಟ್ ಒಂದು ಆಪ್ಷನ್ ಇರುತ್ತೆ ಟಾಪಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿದಾಗೂ ಸಹ ನಿಮಗೆ ರಿಸಲ್ಟ್ ಅವೈಲೇಬಲ್ ಆಗುತ್ತೆ ನಿಮಗೆ ಅಂಕಗಳ ರೂಪದಲ್ಲಿ ಫಲಿತಾಂಶನ ಕೊಡಲಾಗುತ್ತೆ ಹನ್ನೊಂದನೇ ತರಗತಿ ಮತ್ತು ಹತ್ತನೇ ತರಗತಿಯಲ್ಲಿ ತೆಗೆದುಕೊಂಡಿರೋ ಅಂಕಗಳ ಆಧಾರದ ಮೇಲೆ ನಿಮಗೆ ಇಲ್ಲಿ ಫಲಿತಾಂಶ ನೀಡಲಾಗುತ್ತೆ ಮತ್ತು ಎಲ್ಲರೂ ಕೇಳ್ತಾಯಿದ್ರೆ ಫ್ರೆಷರ್ಸ್ಗೆ ಇಲ್ಲಿ ಗ್ರೇಸ್ ಮಾರ್ಕ್ಸ್ ಇರುವುದಿಲ್ಲ ಅಂತ ಕೇಳ್ತಾ ಇದ್ರ ನೋಡಿ ಹನ್ನೊಂದನೇ ತರಗತಿ ಏನು ತೆಗೆದುಕೊಂಡಿದ್ದರೋ ಪ್ರತಿಯೊಂದು ವಿಷಯದಲ್ಲಿ ಆ ಒಂದು ಪ್ರತಿಯೊಂದು ವಿಷಯದ ಫೈವ್ ಪರ್ಸೆಂಟೇಜ್ ನಿಮಗೆ ಆಸ್ ಅ ಗ್ರೇಸ್ ರೂಪದಲ್ಲಿ ನಿಮಗೆ ಕೊಡ್ತಾರೆ ರಿಪೀಟರ್ಸ್ಗೆ ಎಲ್ಲ ಸಬ್ಜೆಕ್ಟ್ನಲ್ಲಿಯೂ ಸಹ ಪಾಸಿಂಗ್ ಮಾರ್ಕ್ಸ್ ಎಷ್ಟಿದೋ ತರ್ಟಿ ಫೈ ಅಂದರೆ ತರ್ಟಿ ಫೈವ್ ಪ್ಲಸ್ ಫೈವ್ ಮಾರ್ಕ್ಸ್ ನಿಮಗೆ ಅಲ್ಲಿ ಗ್ರೇಸ್ ಕೊಡ್ತಾರೆ ಫ್ರೆಷರ್ಸಿಗೂ ಸಹ ಅಲ್ಲಿ ಗ್ರೇಸ್ ಮಾರ್ಕ್ಸ್ ಇರುತ್ತೆ ಹನ್ನೊಂದು ತರಗತಿಯಲ್ಲಿ ಫಾರ್ ಎಕ್ಸಾಂಪಲ್ ನಿಮಗೆ ಮೆಥಮೆಟಿಕ್ಸಲ್ಲಿ ನೀವು ಹಂಡ್ರೆಡ್ ಅಂಕಗಳನ್ನು ತೆಗೆದುಕೊಂಡಿದ್ದೀರಾ ಅಂತೇಳಿ ನೂರು ಅಂಕಗಳನ್ನು ತೆಗೆದುಕೊಂಡಿದ್ದರೆ ಅದರ ಫೈವ್ ಪರ್ಸೆಂಟೇಜ್ ಎಷ್ಟಾಗುತ್ತೆ ಐದು ಮಾರ್ಕ್ಸ್ ಆಗುತ್ತೆ ಐದು ಮಾರ್ಕ್ಸ್ನ ನಿಮಗೆ ಸೆಕೆಂಡ್ ಇಯರ್ನಲ್ಲಿ ನಿಮಗೆ ಗ್ರೇಸ್ ಮಾರ್ಕ್ಸಲ್ಲಿ ಆ್ಯಡ್ ಮಾಡಲಾಗುತ್ತೆ ಅಂದರೆ ಹನ್ನೊಂದನೇ ತರಗತಿಯಲ್ಲಿ ಪ್ರತಿಯೊಂದು ವಿಷಯದ ಫೈವ್ ಪರ್ಸೆಂಟೇಜ್ ಇರುತ್ತೋ ಆ ಒಂದು ರೆಸ್ಪೆಕ್ಟಿವ್ ಸಬ್ಜೆಕ್ಟ್ಗೆ ತಪ್ಪದ ತಕ್ಕ ಹಾಗೆ ನಿಮಗೆ ಐದು ಮಾರ್ಕ್ಸನ್ನ ಇಲ್ಲಿ ಆ್ಯಡ್ ಮಾಡಲಾಗುತ್ತೆ ಕನ್ಫ್ಯೂಸ್ ಆಗಬೇಡಿ ರಿಪೀಟರ್ಸಿಗ್ನಲ್ಲಿ ಗ್ರೇಸ್ ಮಾರ್ಕ್ಸ್ ಇರುತ್ತೆ ರಿಪೀಟರ್ಗೆ ಐದು ಅಂಕಗಳಲ್ಲಿ ಗ್ರೇಸ್ ಮಾರ್ಕ್ಸ್ ಇರುತ್ತೆ ಆದರೆ ಫ್ರೆಷರ್ಸ್ಗೆ ಫೈ ಪರ್ಸೆಂಟೇಜಲ್ಲಿ ನಿಮಗೆ ಗ್ರೇಸ್ ಮಾರ್ಕ್ಸ್ ಇರುತ್ತೆ ಪ್ರತಿಯೊಂದು ಸಬ್ಜೆಕ್ಟ್ನಲ್ಲಿ ಮತ್ತು ನಾನು ನಿಮಗೆ ಅಪ್ಡೇಟ್ ಬಂದ ತಕ್ಷಣ ಸಹ ನಿಮಗೆ ತಿಳಿಸಿರ್ತೇನೆ ಯಾವ ರೀತಿ ನೀವು ರಿಸಲ್ಟ್ನ ನೋಡಬೇಕಂತ ಯೂಸಲಿ ಆ ಒಂದು ಲಿಂಕ್ನ ನಿಮಗೆ ಈ ಒಂದು ವೀಡಿಯೋದ ಕಮೆಂಟ್ ಸೆಕ್ಷನ್ ಹಾಕಿರ್ತೇನೆ ಕ್ಲಿಕ್ ಮಾಡಿದಾಗ ನೀವು ರಿಸಲ್ಟ್ನ ನೋಡ್ಕೊಳ್ಬೋದು ಓಕೆ ವಿಡಿಯೋ ಚೆನ್ನಾಗ್ನ ಸಹ ಲೈಕ್ ಮಾಡಿ ಮ್ಯಾಗ್ಜಿನ್ ಮೇರೆಗೆ ಶೇರ್ ಮಾಡಿ ಸೊ ನಮ್ಮ ಅಪ್ಡೇಟ್ ನಿಮಗೆ ಚೆನ್ನಾಗಿಸ್ತಪ್ಪ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಟೇಕ್ ಕೇರ್ ಬಾಯ್